ವೆಸ್ಟರ್ನ್ ಹಾಗೂ ಬ್ಯಾರಿ ವಾರಿಯರ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ಜನವರಿ 15-17ರವರೆಗೆ 4ನೇ ವರ್ಷದ ಮಡಿಕೇರಿ ಪ್ರೀಮಿಯರ್ ಲೀಗ್ ಎಂಪಿಎಲ್ ಪಂದ್ಯಾವಳಿ ನಗರದ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ನಡೆಯಲಿದೆ ಎಂದು ಕ್ಲಬ್ನ ಅಧ್ಯಕ್ಷ ಕಬೀರ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದೆ ಎಂದರು. ವಿಜೇತ ತಂಡಕ್ಕೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು ಎಂದು ಅವರು ಹೇಳಿದರು. ಪಂದ್ಯಾವಳಿಗೆ 10 ತಂಡಗಳ ಮಾಲೀಕರು ಸಜ್ಜಾಗಿದ್ದು, ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ಜನವರಿ 4ರಂದು ನಗರದ ಲೀ ಕೂರ್ಗ್ ಸಭಾಂಗಣದಲ್ಲಿ ನಡೆಯಲಿದೆ. ಈ ಬಾರಿ ಪಂದ್ಯಾವಳಿಯನ್ನು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡಲಾಗುವುದೆಂದು ಕಬೀರ್ ಮಾಹಿತಿ ನೀಡಿದರು. ಕ್ರಿಕೆಟ್ ಕ್ರೀಡಾಕೂಟವನ್ನು ಇದೇ ಬರುವ ಜನವರಿ 15, 16 ಹಾಗೂ 17ರಂದು ನಡೆಸಲು ನಮ್ಮ ಎಂಪಿಎಲ್ ಕಮಿಟಿ ತೀರ್ಮಾನಿಸಲಾಗಿದೆ ಹಾಗೂ ಇದರ ಬಿಡ್ಡಿಂಗ್ ಪ್ರತಿಕ್ರಿಯೆಯನ್ನು ಇದೇ ಜನವರಿ 2ರಂದು ಲೀ ಕೂರ್ಗ್ ಅಥವಾ ಸಮುದ್ರ ಸಭಾಂಗಣದಲ್ಲಿ ಏರ್ಪಡಿಸಿದ್ದೇವೆ ಹಾಗೂ ಈ 4ನೇ ಆವೃತ್ತಿಯ ಎಂಪಿಎಲ್ ಪಂದ್ಯಾಟದಲ್ಲಿ 10 ತಂಡವು ಭಾಗವಹಿಸಿದ್ದು ಹಾಗೂ ಇದರ ವಿಜೇತರಾದವರವರಿಗೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ರನ್ನರ್ಸ್ ಅಪ್ಪಿಗೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿಗಳೊಂದಿಗೆ ನೀಡಿ ಗೌರವಿಸುತ್ತಾ ಇದ್ದೇವೆ ಹಾಗೂ ಈ ಬಾರಿಯ ಪ್ರಮುಖ ಆಕರ್ಷಣೆ ಯೂಟ್ಯೂಬ್ ನೇರ ಪ್ರಸಾರವನ್ನು ನಾವು ಪ್ರಸಾರಿಸುತ್ತಿದ್ದೇವೆ ತಮ್ಮ ಪತ್ರಿಕೋದ್ಯಮ ಹಾಗೂ ಎಲ್ಲ ಇದರಿಂದ ಸಹಕಾರ ಬೇಕಾಗಿದೆ ಎಂದು ನಾವು ವಿನಂತಿಸಿಕೊಳ್ಳುತ್ತೇವೆ. ಗೋಷ್ಠಿಯಲ್ಲಿ ಕ್ಲಬ್ನ ಕಾರ್ಯದರ್ಶಿ ಇದ್ರೀಸ್, ಖಜಾಂಚಿ ಸಮ್ಮನ್ ಹಾಗೂ ಸದಸ್ಯ ಹನೀಫ್ ಉಪಸ್ಥಿತರಿದ್ದರು.